ಬಗ್ಗೆ ಏನು ಮುಂದಿನ ದಿನಗಳಲ್ಲಿ ಅದಕ್ಕೂ ಉಜ್ಜಲ ಭವಿಷ್ಯ ಇದೆ ಅಂತ ಸರ್ ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಇವತ್ತು ಏನೂ ಇಲ್ಲ JDS ಮುಗಿದು ಹೋಗಿತ್ತು ಅನ್ನೋ ಕಾಲದಲ್ಲಿ ಈ ರಾಜ್ಯದಲ್ಲಿ JDS ದೇವೇಗೌಡರು 117 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ 18 ಪಾರ್ಲಿಮೆಂಟ್ ಗೆದ್ದು ಪ್ರಧಾನಮಂತ್ರಿಯಾಗಿರೋ ಉದಾಹರಣೆ ನೀಡಿದೆ. ಅದು JDS ಯಾರ ಕೈಯಲ್ಲಿ ಮುಗಿಸೋಕ್ಕಾಗಲ್ಲ. ದೇವರ ಅನುಗ್ರಹ ಇರೋವರಿಗೆ, ಈ ರಾಜ್ಯದ ಜನತೆಯ ಅನುಗ್ರಹ ಇರೋವರಿಗೆ JDSನ ಯಾರು ಮುಗಿಸೋಕ್ಕಾಗಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳು JDS ಬಗ್ಗೆ ಏನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಈಗೆಲ್ಲ ಹೋಗಿ ಬಂದು ಏನೇನಾಗಿದೆ. ಈಗ JDSಯಿಂದ ಎಳೆದು 120 ಇದ್ದಂಥ ಕಾಂಗ್ರೆಸ್ 80 ಬಂದಿದೆ, ಗೊತ್ತಾಯ್ತಾ? 2018 120 ಕಾಂಗ್ರೆಸ್ 80 ಬಂದಿದೆ. ಇದೆಲ್ಲ ಹೇಳಲ್ಲ ಟೈಮ್ ಅಲ್ಲ. ಈಗ JDSಯಿಂದ ಬರ್ತಾರೆ ಅಂತ ಸಚಿವ ರಾಜಣ್ಣ ಕೂಡ ಹೇಳಿದ್ರು. 2-3 ಶಾಸಕರು JDSಯಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ. ಬಂದರೆ ಅವನ್ನೆಲ್ಲ ಕರ್ಕೊಳಕ್ಕೆ ಹೇಳಿದ್ರು ಅಷ್ಟೇ. ಬಂದೇ ಕರ್ಕೊಳಕ್ಕೆ ಮಧ್ಯಾಹ್ನ ವಿಷಯ ಗೊತ್ತಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲೆಯ ನಮ್ಮ ಏನು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಇದ್ದಾರೆ, ಮತ್ತು ಕೃಷ್ಣಮೂರ್ತಿಯವರು ಇದ್ದಾರೆ, ಡಾಕ್ಟರ್ ನಮ್ಮ ಹಿರಿಯ ಅಧಿಕಾರಿ ವೈದ್ಯಾಧಿಕಾರಿಗಳು, ಅವ್ರ ಹತ್ರ ಎಲ್ಲ ಮಾತಾಡಿ ಕೂಡಲೇ ಹೆಣ್ಮಗುಗೆ ಏನು ಕರೆಂಟ್ ಶಾಕ್ನಿಂದ ಹೆಣ್ಮಗು ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ, ಅವರಿಗೆ ಕೂಡಲೇ ಉತ್ತಮವಾದಂಥ ಚಿಕಿತ್ಸೆ ಕೊಟ್ಟು ಆ ಹೆಣ್ಮಗುಗೆ ಏನು ತೊಂದರೆ ಆಗಿದೆ ನೋಡಿ ಅಂತ ಹೇಳಿದ್ದೀನಿ. ಮತ್ತು ಇವತ್ತು ದಿನ ಭಕ್ತಾದಿಗಳು ಲಕ್ಷಗಟ್ಟಲೆ ಬರ್ತಾಯಿದ್ದಾರೆ. ದಿನಕ್ಕೆ 1-1.5 ಲಕ್ಷ ಜನ ಇರ್ತಾರೆ. ಯಾರ ಕೈಲಿ ಪಾಪ ಅವೇ ಜಿಲ್ಲಾ ಆಡಳಿತ ಇವತ್ತು ಹಿರಿಯ ಅಧಿಕಾರಿಗಳು, ರಕ್ಷಣಾ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ಹಲವಾರು ಇಲಾಖೆ ಅಧಿಕಾರಿಗಳು ಹಗಲು ರಾತ್ರಿ, ಕೆಲವು ಹಿರಿಯ ಅಧಿಕಾರಿಗಳು ಇವತ್ತು ಅವರೇ ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿ ಇದೆ. ಅಷ್ಟೊಂದು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ವೈಫಲ್ಯಗಳಿಗೆ ಅವಕಾಶ ಕೊಡಬೇಡಿ. ಇಲ್ಲಿವರೆಗೆ ಯಾವುದೂ ಆ ಥರ ಘಟನೆ ಆಗಿರಲಿಲ್ಲ, ಮುಂದೆ ಆಗಬೇಡ ಅಂತೇಳಿ ಆ ತಾಯಿ ಆತ್ಮ ಈ ಏನು ಒಂದು 2-3 ಸಣ್ಣ ಘಟನೆ ಆಗಿದೆ ಅದರಲ್ಲಿ ಬಗೆಹರಿಸಿ ಅಂತೇಳಿ ಯಾರಿಗೂ ತೊಂದರೆ ಆಗದಂಗೆ ಇಂಥ ಘಟನೆ ಮುಂದೆ ಆಗದಂಗೆ ಜಿಲ್ಲಾಡಳಿತ ನೋಡಿದೆ ಅಂತ. ಸರ್, ಈಗ ನಿನ್ನೆನೂ ಒಂದಿಷ್ಟು ಕಡೆ ಅಂದರೆ ಅಲ್ಲಿ ಸ್ಪೆಷಲಿ ಧರ್ಮದರ್ಶನ ಕಡೆಗಳಲ್ಲಿ ಕರೆಂಟ್ ಶಾಕ್ ಹೊಡಿತಿತ್ತು ಅಂತ ಅನೌನ್ಸ್ ಮಾಡಿದ್ರು, ಎಲ್ಲೊಂದು ಕಡೆ ಜಿಲ್ಲಾಡಳಿತ ಅದನ್ನು ನೋಡಲು ವಿಫಲ ಆಯ್ತಾ ಅಂತ? ನನಗದು ಗೊತ್ತಿಲ್ಲ ಮೇಡಮ್, 25 ಘಟನೆ ಆದಮೇಲೆ ಗೊತ್ತಾ ಇರೋದು. ಅದನ್ನು ನಾನು ಜಿಲ್ಲಾಧಿಕಾರಿಗಳು ಗಮನಿಸ್ತೀವಿ, ಸಂಬಂಧಪಟ್ಟಂಥ ನಮ್ಮ ಇಂಧನ ಇಲಾಖೆ ಅಧಿಕಾರಿಗಳು ಮಾತಾಡಿದ್ದಾರೆ. ಮೀಟಿಂಗ್ ಇಟ್ಟು ಬಂದಿದ್ದಾರೆ ಮೀಟಿಂಗ್, ಅವರು ಹಗಲು ರಾತ್ರಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಹಗಲು ರಾತ್ರಿ ಬೇಣ್ಣಿ ಇವತ್ತು ಇಷ್ಟು ಭಕ್ತಾದಿಗಳಿಗೆ ಇವತ್ತು ಈ ವರ್ಷ ರಜೆ ಜಾಸ್ತಿ ಇರೋದ್ರಿಂದ ಎವಿ ಕ್ರೌಡ್ ಇದೆ, ಎಲ್ಲ ಪಾಪ ಅವಕಾಶ ಮಾಡಿ ಭಕ್ತಾದಿಗಳಿಗೆ ಸುಮಾರು 7-8 ಗಂಟೆಗಳ ಕಾಲ ಜನರಲ್ ಸ್ಕೂಲಲ್ಲಿ ಇದು ಮಾಡ್ತಾರೆ.